ಸ್ನೇಹಿತರಿಗೆ ತಮ್ಮ ಬಂಧು ಬಳಗ ಯಾರ್ಯಾರಿದ್ದಾರೆ ಪದವೀಧರರು ಅವರೆಲ್ಲರ ಮನವೊಲಿಸಿ ಭಾರತೀಯ ಜನತಾ ಪಾರ್ಟಿಯ ಅಮರನಾಥ್ ಪಾಟೀಲ್ ಅವ್ರ ಭಾವಚಿತ್ರ ಇರ್ತದೆ, ಅದು ಕೇವಲ ಒಂದು ಬರೀ ಒಂದು ಗೀಟ್ ಹೇಳುವಂಥದ್ದು ಮಾತ್ರ ತಾವು ಮಾಡಬೇಕು, ಅದಕ್ಕೇನು ಡಿಸೈನ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ದಯವಿಟ್ಟು ಮಾಡಬಾರ್ದು ಅಂತ ವಿನಂತಿಯನ್ನು ಮಾಡ್ತಾ ಇವತ್ತು ಎಮ್ ಎಲ್ ಎ ಎಂ ಪಿ ಅವರಿಗೆ ನಮಗೆಲ್ಲ ಒಂದು ಟ್ರೈನಿಂಗನ್ನು ಕೊಟ್ಟರು ಸಹಿತ ಇನ್ವ್ಯಾಲಿಡ್ ವೋಟ್ ಆಗ್ತಾ ಇದೆ, ಅದು ಸಲುವಾಗಿ ನಾವು ವೇಗವಾಗಿ ಒಂದು ಬರೆದ್ರು ಸಹಿತ ಅದನ್ನು ಇನ್ವ್ಯಾಲಿಡ್ ಆಗಲಾರದಂತೆ ತಾವು ದಯವಿಟ್ಟು ನೋಡ್ಕೋಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇವತ್ತು ನಾನು ಈ ಕಾಲೇಜಿಗೆ ಬಂದದ್ದು ಭಾಳ ಖುಷಿ ಅನ್ನಿಸ್ತಾ ಇದೆ. ನಾನು ಒಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್, ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಅಲ್ಲಿ ಇದ್ದಂಥವ್ರು ಸಾಕಷ್ಟು ಜನ ಇದ್ದೀರಿ, ಭಾಳಷ್ಟು ಜನ ಅತಿ ಹೆಚ್ಚು ಮತ್ತು ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಡಿಸ್ಟಿಂಕ್ಷನ್ ರ್ಯಾಂಕ್ ಆಗಿ ವಿದೇಶಗಳಲ್ಲಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ಉನ್ನತ ಸ್ಥಾನದಲ್ಲಿ ಇದ್ದಂಥವ್ರು ತಾವು ಇದ್ದೀರಿ. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಭಾಳ ಕಡಿಮೆ ಮಾರ್ಕ್ಸ್ ತೊಗೊಂಡು ಗ್ರ್ಯಾಜುಯೇಟ್ ಆದವ್ರು ಭಾಳ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಮುರುಗೇಶ್ ದೇವರು ಭಾಳ ಕಡಿಮೆ ಮಾರ್ಕ್ಸ್ ತೊಗೊಂಡು 35%ದಲ್ಲಿ ಪಾಸ್ ಆಗಿ ಇವತ್ತು ಕನಿಷ್ಠ 74,000 ಮಂದಿಗೆ ಉದ್ಯೋಗ ಕೊಟ್ಟಿದ್ದೇನೆ. ಅದರ ಸಲುವಾಗಿ ಹೆಚ್ಚು ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಸರಿಯಾಗಿ ಅಭ್ಯಾಸ ಮಾಡಿ ತಾವು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರಬೇಕಂತೇಳಿ ವಿನಂತಿ ಮಾಡ್ತೇನೆ. ಕಡಿಮೆ ಮಾರ್ಕ್ಸ್ ಬಿದ್ದರೆ ಚಿಂತೆ ಮಾಡಬೇಡ್ರಿ ಅನ್ನೋ ಸಲುವಾಗಿ ಒಂದು ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ದಯವಿಟ್ಟು ತಾವೆಲ್ಲ ಅಮರನಾಥ್ ಪಾಟೀಲ್ ಜಿ ಅವರಿಗೆ ಮತ್ತವನ್ನು ಹಾಕಿ ಆಶೀರ್ವಾದ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ವಿನಂತಿಯನ್ನು ಮಾಡಿ ಇವತ್ತು ಸಮಯದ ಅಭಾವದಿಂದ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರುವುದರಿಂದ ನನ್ನ ಅತಿ ಹೆಚ್ಚು ಮಾತನಾಡಲಾರ್ದನೆ ತಮಗೆ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.